ಪ್ರಿಯ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ದೇವನೂರು ಮಹಾದೇವ ಅವರು ಬರೆದಿರತಕ್ಕಂತಹ ದ್ಯಾವನೂರು ಕಥಾ ಸಂಕಲನದಿಂದ ಆರಿಸ್ಕೊಂಡಿರ್ತಕ್ಕಂತಹ ಮಾರಿಕೊಂಡವರು ಅಂತಕ್ಕಂಥ ಕಥೆಯನ್ನು ನೋಡೋಣ ದೇವನೂರು ಮಹಾದೇವ ಅವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಅಂತಕ್ಕಂಥ ಗ್ರಾಮದಲ್ಲಿ ತಂದೆ ನಂಜಯ್ಯ ಮತ್ತು ತಾಯಿ ನಂಜಮ್ಮ ಅಂತಕ್ಕಂಥ ದಂಪತಿಗಳ ಮಗನಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜನಿಸ್ತಾರೆ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದಿರತಕ್ಕಂಥ ಶ್ರೀಯುತರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಕೆಲವು ವರ್ಷಗಳ ಕಾಲ ಮೈಸೂರಿನ ಸಿ ಐ ಐ ಎಲ್ನಲ್ಲಿ ಕಾರ್ಯವನ್ನು ನಿರ್ವಹಿಸಿ ಆನಂತರ ಅವರು ತಮ್ಮ ವೃತ್ತಿ ಬದುಕಿಗೆ ರಾಜೀನಾಮೆಯನ್ನು ನೀಡಿ ಇವತ್ತು ವ್ಯವಸಾಯದಲ್ಲಿ ತಮ್ಮನ್ನು ಅವರು ತೊಡಸ್ಕೊಂಡಿದ್ದಾರೆ ಇವರ ಪ್ರಮುಖ ಕೃತಿಗಳು ಅಂತಂದರೆ ಒಡಲಾಳ ಕುಸುಮಬಾಲೆ ದ್ಯಾವನೂರು ಎದೆಗೆ ಬಿದ್ದ ಅಕ್ಷರ ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಲ್ಕತ್ತಾದ ಭಾರತೀಯ ಪರಿಷತ್ ಅಂತಕ್ಕಂಥ ಒಂದು ಸಂಸ್ಥೆ ಒಡಲಾಳ ಕೃತಿಯನ್ನು ಒಂದು ಉತ್ತಮ ಸೃಜನಶೀಲ ಕೃತಿ ಅಂತೇಳಿ ಗೌರವಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕುಸುಮಬಾಲಿ ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಅದರ ಅಷ್ಟೇ ಅಲ್ಲದಲೇ ಇವರ ಸಾಹಿತ್ಯ ಸೇವೆಗೆ ಅಲ್ಲಮ್ಮ ಪ್ರಭು ಪ್ರಶಸ್ತಿ ವಿ ಎಮ್ ಇನಂದಾರ್ ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಬಂದಿರತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಪ್ರಸ್ತುತ ಈ ಮಾರಿಕೊಂಡವರು ಅಂತಕ್ಕಂಥ ಕತೆ ಬಡತನದ ಬೇಗೆಯಲ್ಲಿರ್ತಕ್ಕಂತಹ ಬೀರ ಮತ್ತು ಲಕ್ಷ್ಮಿ ದಾಂಪತ್ಯದಲ್ಲಿ ನಡುವೆ ಪ್ರವೇಶಿಸುವ ಕಿಟ್ಟಪ್ಪ ಜಮೀನ್ದಾರಿಕೆಯ ಪ್ರತೀಕವಾಗಿ ಇಲ್ಲಿ ಕಾಣಿಸ್ಕೊಳ್ತಾನೆ ಮಾರಿಕೊಂಡವರೆಂಬ ಕಥೆಯ ಶೀರ್ಷಿಕೆಯೇ ಸೂಚಿಸುವಂತೆ ತನ್ನ ಬಡತನದ ಕಾರಣಕ್ಕಾಗಿ ಬೀರ ತನ್ನ ಸ್ವಾಭಿಮಾನವನ್ನು ಕಳೆದುಕೊಂಡ್ರೆ ಲಕ್ಷ್ಮಿ ತನ್ನನ್ನೇ ಕಿಟ್ಟಪ್ಪನಿಗೆ ಸಮಪ ಸಮರ್ಪಿಸಿಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಕಿಟ್ಟಪ್ಪ ಮತ್ತು ಲಕ್ಷ್ಮಿ ನಡುವಿನ ಸಂಬಂಧ ಬೀರನಿಗೆ ತಿಳಿದಿದ್ದರೂ ಸಹ ಪ್ರತಿಭಟನೆ ಮಾಡದಂತಹ ಅಸಹಾಯಕ ಸ್ಥಿತಿಯನ್ನ ಕಥೆ ಇಲ್ಲಿ ಚರ್ಚೆ ಮಾಡುತ್ತೆ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಅಸಹಾಯಕತೆ ಹೇಗೆ ಕಾಣಿಸುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಪಠ್ಯವನ್ನು ವಾಚನ ಮಾಡೋದ್ರ ಮೂಲಕ ನಾವು ತಿಳ್ಕೊಳ್ಳೋಣ ಹೀಗೆ ಕತೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ ಸಂಜೆಯ ಕೆಂಪಿಗೆ ಮುಖ ಹಾಕಿ ಕುಂತ ಬೀರನ ತಲೆ ಒಳಗೆ ಕಿಟ್ಟಪ್ಪ ತರಾವರಿ ಮೂಡತೊಡಗಿದನು ಕಿಟ್ಟಪ್ಪ ಮದುವೆಗೆ ಒಪ್ಪಿ ಸಾಯುವ ಅಪ್ಪನಿಗೆ ನೆಮ್ಮದಿ ತರಲಿಲ್ಲ ಅವನಿಗೆ ಅವನ ಹಟವೇ ದೊಡ್ಡದಾಯಿತು ಕಾಲೇಜಿಗೆ ಮಣ್ಣಾಕುವಾಗ ಆದ ಗೆಣಕಾತಿ ಹಿಂದಿ ಸುತ್ತಿ ಫೇಲಾಗಿ ಹಟ್ಟಿಗೆ ಬಂದರೂ ಅವಳ ಹುಚ್ಚು ಬಿಡಲಿಲ್ಲ ವಾರ ಹದಿನೈದು ದಿನಕ್ಕೆ ಮೈಸೂರಿಗೆ ಹೋಗುವುದು ತಪ್ಪಲಿಲ್ಲ ಗೌಡರು ಹೇಳುವವರೆಗೂ ಹೇಳಿದರು ಬೈದರೂ ಕೇಳಲಿಲ್ಲ ವಯಸ್ಸಿಗೆ ಬಂದ ಮಗ ಹೀಗೀಗಂತೂ ಗೌಡರು ಕಿಟ್ಟಪ್ಪ ಏನು ಮಾಡಿದರೂ ಕೇಳುವುದೇ ಇಲ್ಲ ನಾ ಸಾಯೋವರ್ಗಾದರೂ ಸುಮ್ಕಿರೋ ಬಡ್ಡಿ ಮಗನೇ ಅಂದರೂ ಕೇಳಲ್ಲ ಇನ್ನು ನಾನೇನು ಮಾಡಲಿ ಮನೆ ಮಾರಿದರೂ ಚಿಂತಿಲ್ಲ ಎಂದೋ ಹಾಳಾಯಿತು ಈ ಕದೀಮ ಬೊಡ್ಡದನ್ನ ಪಳ್ಳಿಗೆ ಕಳಿಸದೆ ನೇಗಿಲು ಇಡಿಸಬೇಕಿತ್ತು ನಾನೇ ತಪ್ಪು ಮಾಡಿ ಅವನ ಅನ್ನೋದು ಅಂದರೆ ಪೂರ್ತಿ ಹೇಳದೆ ಉಳಿದಿದ್ದು ನುಂಗಿ ಒಂದು ಸಲ ಕಹಿ ಮೋರೆ ಮಾಡಿ ನಕ್ಕು ಬಿಡುವರು ಕೂತು ಉಂಡರು ಮುಗಿಯದಂಥ ಆಸ್ತಿಯಲ್ಲಿ ಕಿಟ್ಟಪ್ಪ ಹಿಂಗಿರಬೇಕು ಅದು ಬಿಟ್ಟು ಈ ಗುಳ್ಳೆಲ್ಲೇ ಎಷ್ಟು ದಿನ ಕುಡಿದು ಬಿದ್ದಿಲ್ಲ ವಾರ ಹದಿನೈದು ದಿನಕ್ಕೆ ಇದನ್ನೇ ಪಟ್ಟಾಗಿ ಬಿಟ್ಟವನೆ ಎಷ್ಟು ಹೇಳಿದರೂ ಒಸುಗಿಬಿಡ್ತಾನೆ ಹೆಚ್ಚಿಗೆ ಮಾತಾಡೋ ಮಾತಾಡೋಕೆ ಅನ್ನ ಹಾಕುವ ದಣಿ ಬರುವ ಯುಗಾದಿಗೆ ಇಲ್ಲಿಗೆ ಬಂದು ವರ್ಷ ಸಂದುತ್ತದೆ ದಿಕ್ಕದೆಸೆ ಕಾಣದೆ ಗಂಟು ಮೂಟೆ ಕಟ್ಟಿ ಲಕ್ಷ್ಮಿಯೊಡನೆ ಹೊರಟಾಗ ಕೈಲಿ ಬಿಡುಗಾಸಿಲ್ಲ ರಾತ್ರಿ ರೈಲು ಹತ್ತಿ ಇಂದಲ ಡಬ್ಬಿಗೆ ಕೂತು ಮೈಸೂರು ತಲುಪಿದಾಗ ಹೊತ್ತು ಮೀರಿತ್ತು ಸ್ಟೇಷನಿನಲ್ಲೇ ಮಲಗಿದ್ದು ನಲ್ಲಿಲಿ ಮುಖ ತೊಳೆದು ಏನೂ ಮಾಡಲು ತೋಚದೆ ತಲೆ ಮೇಲೆ ಕೈ ಹೊತ್ತು ಕೂತಾಗ ಲಕ್ಷ್ಮಿಯೇ ನಂಜನಗೂಡು ಕಡೆಗೆ ಹೋಗುವ ಅಂದದ್ದು ಆಗಲೇ ಎಂದು ಹೊರಟಿದ್ದ ರೈಲು ಹತ್ತಿ ಕೂತು ಟಿಕೆಟ್ ಕೇಳಲು ಬಂದವರ ಕೈಲಿ ಸಿಕ್ಕಿ ಪಜೀತಿ ಪಡುವಾಗಲೇ ಗೌಡರು ಅವರಿಗೆ ಸಮಾಧಾನ ಮಾಡಿ ಕಳಿಸಿ ಯಾರು ಎಂತು ಎತ್ತ ಅಂತ ವಿಚಾರಿಸಿ ಆಲುಮತದವರು ಮತದವರು ಕೆಲಸಕ್ಕಾಗಿ ಊರು ಬಿಟ್ಟು ಬಂದಿದ್ದೀವಿ ಅನ್ನುತ್ತಲೇ ಹೊಸಿ ಹೊತ್ತು ಯೋಚಿಸಿ ನಮ್ಮ ತೋಟದಲ್ಲೇ ಕೆಲಸ ಮಾಡೋಕ್ಕೆ ತಳವಾಗಿರೋ ಎರಡು ಆಳಬೇಕು ಅಲ್ಲೇ ಮನಮಟವಿದೆ ನೀವು ಇರೋದಾದರೆ ಅಂದರು ಗೌಡರು ದೇವರಂತೆ ಕಂಡರು ಊರ ಕಡೆ ಬೀರ ತಿರುಗಿ ನೋಡಿದನು ಆಗಲೇ ಒತ್ತು ಮುಳುಗಿ ಕತ್ತಲಾಗಿತ್ತು ಇಷ್ಟಕ್ಕಾಗಲೇ ಕಿಟ್ಟಪ್ಪ ಬರಬೇಕಿತ್ತಲ್ಲ ಎಂದು ಯೋಚಿಸುತ್ತಾ ಬಿಡಿ ಹಚ್ಚಿದನು ದೂರದಲ್ಲಿ ಒಂದು ಬ್ಯಾಟರಿ ಬೆಳಕು ಹತ್ತಿರವಾಗುತ್ತಿತ್ತು ಕತ್ತಲ ಸೀಳಿ ಹತ್ತಿರವಾಗುತ್ತಿದ್ದ ಬ್ಯಾಟರಿ ಬೆಳಕನ್ನೇ ನೋಡುತ್ತಾ ಅದು ಓಡಿದ ಕಡೆ ಕಣ್ಣಾಡಿಸುತ್ತಾ ಹತ್ತಿರ ಬರುತ್ತಲೇ ಅಂತು ನೋಡಿದಾಗ ಮಿಲ್ಲಿನ ಹುಡುಗ ಪಾಷ ಬಂದು ನಿಂತನು ಬಂದವನೇ ಮೋಟರ್ನ ಕಾಯಲ್ಲೂ ಕೆಟ್ಟೋಯ್ತಲೇ ಕಿಟಪ್ನವರು ಮೈಸೂರಿಗೆ ತಕ್ಕೊಂಡೋದ್ರು ಬರೋಕ್ಕಿಲ್ವಂತೆ ಅಂದ ಹಂಗ ಅಂದಾಗ ಭಾಷ ತಲೆಯಾಡಿಸಿ ಹೋಗ್ತೀನಿ ಕಣಣ್ಣೋ ಎಂದವನೇ ಪಕ್ಕಕ್ಕೆ ತಿರುಗಿದಾಗ ಬೀರ ಬಾರೋ ಸಾಬು ಉಂಡ್ಕೊಂಡು ಹೋಗೋವಂತೆ ಅಂದನು ಆಗಲ್ಲ ಕಣಣ್ಣ ಜನ ಜಾಸ್ತಿ ಕಾದವರೇ ಮಿಲ್ಲಲ್ಲಿ ಈಗ ಸಣ್ಣ ಮಿಲ್ಲು ಓಡಿಸ್ತಾವನಿ ಹೇಳು ಅಂದರು ಹೇಳೋಕ್ಕೆ ಬಂದಿಯೇ ಅಷ್ಟೆ ಎಂದು ಸರಸರನೆ ಹೆಜ್ಜೆ ಇಟ್ಟನು ಬೀರ ಕೆಮ್ಮಿ ಅತ್ತಿಸಿದ ಬೀಡಿ ಕೈಗೆ ಸುಡಲು ಮತ್ತೊಂದು ತೆಗೆದು ಅದಕ್ಕೆ ಮುತ್ತಿಕ್ಕಿಸಿ ಗುಡಿಸಲು ಒಳಕ್ಕೆ ನುಗ್ಗಿದನು ಲಕ್ಷ್ಮಿ ಅಂದುಕೊಂಡಳು ಈಗೀಗ ತುಂಬ ಚಳಿ ಹಿಡಿಯುತ್ತೆ ಒಳಗಿದ್ದರೂ ಇಷ್ಟು ಚಳಿ ಇನ್ನು ಹೊರಗೆ ಅಪ್ಪನ ಆಸ್ತಿಯಂತ ಬೀರ ಯಾವಾಗಲೂ ಆ ಕಲ್ಲಿನ ಮೇಲೆ ಕೂತಿರುತ್ತಾನೆ ಹೊರಕ್ಕೆ ಹೋಗಿದ್ದಾಗ ಬೇಕು ಅಂತ ಕೆಮ್ಮಿದರೂ ತಿರುಗಿ ನೋಡಲಿಲ್ಲ ಕೊತ ಕೊತನೇ ಮರಳುತ್ತಿದ್ದ ಸಾರಿಗೆ ಉಪ್ಪು ಹಾಕಿದಳು ಗಮ್ಮನೆ ವಾಸನೆ ಗುಡಿಸಲಿನ ಪೂರ್ತ ಹರ ಹರಡಿತು ನೇರಕ್ಕೆ ಸದ್ದಾಗಲು ಬಗ್ಗೆ ನೋಡಿದಾಗ ಬೀರ ಬರುತ್ತಿದ್ದ ಕಿಟ್ಟಪ್ಪ ಇರಲಿಲ್ಲ ಇವತ್ತು ಕಿಟ್ಟಪ್ಪ ಬರಕಿಲ್ವಂತೆ ಕಮ್ಮಿ ಮೈಸೂರಿಗೆ ಹೋಗುವನಂತೆ ಪಾಷ ಹೇಳೋದ ಎಂದವನೇ ಇಟ್ಟಿದ್ದ ಸರಾಪು ಬಾಟಲಿ ಕಡೆ ನಡೆದನು ಇಂದು ಕಿಟ್ಟಪ್ಪ ಬರೆದಿದ್ದರೆ ಎಲ್ಲವನೇ ಈ ದೈತ್ಯ ಕುಡಿದು ಏನು ಅವಾಂತರ ಮಾಡುವನು ಎಂದು ಲಕ್ಷ್ಮಿಗೆ ಅಳುಕೆನಿಸಿದರು ಅವ ಹೇಗೆ ಹಾಡಿದರೂ ತನಗೆ ಪಾಠವಾಗಿದೆಯಲ್ಲ ಎಂದು ಸಮಾಧಾನವೂ ಆಯಿತು ಅದರೊಡನೆ ನಗುನೂ ಬಂತು ಅತ್ತ ಬೀರ ಅರಿವಾಣದ ಮುಂದೆ ಕೂತು ಸರಾಪಿನ ಎರಡು ಬಾಟಲಿಯ ಬಿರುಡೆಗಳನ್ನು ಕಳೆದು ಪಕ್ಕದಲ್ಲಿಟ್ಟುಕೊಂಡನು ಹಿಟ್ಟಿನೊಡನೆ ಬಂದ ಲಕ್ಷ್ಮಿಗೆ ನಗು ಬಂತು ಐ ನೀನು ದರಿದ್ರ ಆಸೆಗೆ ಮಣ್ಣಾಕ ಹೊಸಿ ಕುಡಿ ಅಂದಳು ಬೀರ ಕಕಕಕ ನಕ್ಕು ಇವತ್ತು ಹೊಟ್ಟೆ ಇರೋ ಅಷ್ಟು ಕುಡಿದು ತಿಂದು ನೀನು ಸುಲದ್ ಬಿಡಬೇಕಂತ ಅಂದನು ಈಗ ಸುಮ್ಮನೆ ಅಂದರೂ ಕುಡಿದ ಮೇಲೆ ಹೇಳಿದ ಹಾಗೆ ಅವ ಚಳಿ ಎನಿಸಲು ಲಕ್ಷ್ಮಿ ಒಳಕ್ಕೆ ಬಂದು ಬೂದಿ ಮುಚ್ಚಿದ ಕೆಂಡ ಕೆದಕಿ ಕೈ ಕಾಯಿಸತೊಡಗಿದಳು ಬೀರ ಒಂದೇ ಸಮ ಘಟಗಟ ಕುಡಿಯೋದು ಕೇಳಿಸುತ್ತಿತ್ತು ಇನ್ನೋಸಿ ತಕಂದ ಬಾಮಿ ಅಂದಾಗ ಲಕ್ಷ್ಮಿಗೆ ಆಶ್ಚರ್ಯ ಆಗಿ ಅರೆಯೋನಾ ಎಷ್ಟು ತಿಂತಾನಪ್ಪ ದಯ್ಯ ಹಿಡ್ಕಂಡವರಂತೆ ಅಂದುಕೊಂಡು ಮುಚ್ಚಲು ತುಂಬ ಮಾಂಸ ತುಂಬಿ ಕೋಣೆಯಿಂದ ಬಂದಳು ಬೀರ್ನ ಸುತ್ತ ಮೂಳೆಗಳು ಬಗೆ ಬಗೆಯಾಗಿ ಬಿದ್ದಿದ್ದವು ಸರಾಪು ಒಂದೂವರೆ ಬಾಟಲಿನಷ್ಟು ಖಾಲಿಯಾಗಿತ್ತು ಅವ್ವಿ ಇದೇನ ಮಾರಾಯ ದಯ್ಯದಂಗೆ ತಿಂತಿ ಅನ್ನಲು ಬಾಯಿಗೆ ಬಂದರೂ ಕುಡಿದಿರುವನೆಂದು ಸುಮ್ಮನಾಗಿ ಮುಚ್ಚಲಲ್ಲಿ ಇದ್ದುದನ್ನು ಅರಿವಾಣಕ್ಕೆ ಬಗ್ಗಿಸಿದಳು ಬೀರಿನ ಸುತ್ತ ಗಬ್ಬು ಎರಡಿತ್ತು ಲಕ್ಷ್ಮಿಗೆ ತಲೆ ತಿರುಗಿ ವಾಕರಿಕೆ ಬರುವಂತಾಗಲು ಬಾಯಿಗೆ ಸರಿಗಿನ ಬಟ್ಟೆ ತುರುಕಿ ಕೋಣೆಗೆ ಓಡಿ ಬಂದು ಕೂತಾಳು ಬೀರ ಹೀಗೀಗ ಬದಲಾಯಿಸಿ ಹೋಗವನೇ ಕುಡಿಯೋದು ಆಮೇಲೆ ಉಸಿರು ತೆಗೆದರೂ ಬೀಡಿ ಬೀಡಿ ಅಂತ ಇಳಿದು ಹೋಗವನೇ ಮೊದಲ ಕಳೆಯೇ ಇಲ್ಲ ಎಷ್ಟು ಹೇಳಿದರೂ ತಳ್ಳಿ ಬಿಡ್ತಾನೆ ಮಲ್ಲಿಪುರದ ಸಾವುಕಾರರು ಕುಡಿದು ಎದೆ ಹುಡಿದು ಸತ್ತೋದ ವಿಷಯ ಹೇಳುತ್ತಲೇ ಒಸಿ ಹೊತ್ತು ಸುಮ್ಮನಿದ್ದು ಯಾರು ಶಾಶ್ವತ ಹೇಳೋ ಅಂತ ಒಂಥರ ನಕ್ಕ ಅದಕ್ಕೆ ಕುಡಿಯೋದು ಬಿಟ್ಟರೆ ಮುಳುಗಿ ಹೋಗೋದೇನಾ ಅನ್ನೋದಕ್ಕೆ ಒಂದು ರೀತಿ ನನ್ನನ್ನೇ ನೋಡಿ ನಾನು ಅಂದು ನುಂಗಿಕೊಂಡನು ಬಗ್ಗಿ ನೋಡಿದರೆ ಬೀರ ಕಾಲು ಚಾಚಿ ಆರಾಮ ಬಿದ್ದುಕೊಂಡಿದ್ದನು ಒಂದು ತೊಟ್ಟು ಸರಾಪು ಇರಲಿಲ್ಲ ಹರಿವಾಣದಲ್ಲಿ ಎರಡು ತುಕುಡ ಮಾಂಸ ಉಳಿದಿತ್ತು ತೂಹಿ ಅವನು ಗೋಳೇ ಇಷ್ಟು ಎಂದು ಗೊಣಗಿ ಹೊರಕ್ಕೆ ಬಂದು ಸುತ್ತ ಇದ್ದ ಮೂಳೆ ಹರಿವಾಣಕ್ಕೆ ಹಾಕಿದಳು ಅರೆಗಣ್ಣು ಬಿಟ್ಟಿದ್ದ ಭೀರ ಅಗಲವಾಗಿ ಕಣ್ಣು ತೆಗೆದರೆ ಕೆಂಡ ಕೆಂಡದಂತಾಯಿತು ಅವನು ಒಂದೆರಡು ಸಲ ಅಹೋ ಅಂದು ಯಾವನವನು ನನ್ನ ತವಕ ಬಂದಿರೋ ಧೀರ ಅಂದನು ಲಕ್ಷ್ಮಿ ಕ್ಯಾಣಸರದಿಂದ ಸುಮ್ಮನೆ ಬಿತ್ಕೋ ಇನ್ನು ಅಂದಾಗ ಓ ನನ್ನ ಲಕ್ಷ್ಮಿ ಬಾ ಚಿನ್ನ ಬಾ ನಾ ಯಾರಂತೀನಿ ತವೆಯಲು ಯತ್ನಿಸಿ ಆಗದ ನೆಲಕ್ಕೆ ಹೊರಗಿ ಕಣ್ಮುಚ್ಚಿ ಲಕ್ಷ್ಮಿ ಲಕ್ಷ್ಮಿ ಎಂದು ಗೊರಗುಟ್ಟತೊಡಗಿದನು ಲಕ್ಷ್ಮಿ ಕೋಣೆಯ ಮೂಲೆಯಲ್ಲಿ ಚಾಪಿ ಹಾಸಿ ಗೋಡೆ ಕಡೆಗೆ ತಿರುಗಿ ಬಿದ್ದುಕೊಂಡಳು ರಗ್ಗನ್ನು ಮುಖ ತುಂಬ ಹೊದ್ದು ದೀಪವಾರಿಸಿದಳು ಕತ್ತಲು ಕವಚುತ್ತಲೇ ನಮ್ಮ ಸೂರ್ಯಪ್ಪ ಕಿತ್ಕೊಂಡವ ಯಾರಲ ಬೀರ ನಿಧಾನವಾಗಿ ಕೇಳಿದನು ಲಕ್ಷ್ಮಿಗೆ ತಡೆಯಲಾಗಲಿಲ್ಲ ನಗು ಬಂತು ಗಟ್ಟಿಯಾಗಿ ನಕ್ಕು ಬಿಟ್ಟಳು ನತ್ತೀಯಾ ನಗು ನಗು ನಿನಗೆಲ್ಲೋ ರಾವಗೀವಿ ಇರಬೇಕು ಅದಕ್ಕೆ ಲಕ್ಷ್ಮಿ ಕಿಸ ಕಿಸ ನಕ್ಕಳು ನೀ ಎಲ್ಲೋದ್ರೂ ಬಿಡೋಕ್ಕಿಲ್ಲ ನೋಡು ಒಳ್ಳೆ ಮಾತಿನಲ್ಲಿ ಬಿಡು ಇಲ್ದಿದ್ರೆ ಗಟ್ಟಿಯಾಗಿ ಕೂಗಿದ್ದಕ್ಕೆ ಲಕ್ಷ್ಮಿಗೆ ತಲೆ ಚಿಟ್ಟೆನಿಸಿತು ಸುಮ್ಮನೆ ಬಿತ್ಕೊಳ್ಳೋದು ಕಲ್ತ್ಕೊ ಏನು ನನ್ನ ಗೋಳು ಒಯ್ಕಬೇಡ ಅಂದಳು ಬೀರ ಸ್ವಲ್ಪ ಹೊತ್ತು ಸುಮ್ಮನಿದ್ದು ದನಿ ಗುರುತು ಹಿಡಿದವನಂತೆ ನಕ್ಕು ಓಯ್ ಈಗ ಗೊತ್ತಾಯಿತು ನನ್ನ ಲಕ್ಷ್ಮೀ ಚಂದೊಳ್ಳಿ ಲಕ್ಷ್ಮೀ ಅಂದನು ಲಕ್ಷ್ಮಿ ಮಾತಾಡಲಿಲ್ಲ ಇನ್ನೂ ನಾ ಅಚ್ಚಯ್ಯ ನಿಂಗೆ ಈಗ ಈಟು ದಿನ ಆದರೂ ಬಾ ಅಂದರೆ ಬರಬೇಕು ಲಕ್ಷ್ಮಿ ಈಗಲೂ ಮಾತಾಡಲಿಲ್ಲ ಕೂಸಂತೆ ನಕ್ಕಳು ಬೀರನಿಗೆ ಕೋಪ ನೆತ್ತಿಗೇರಿತು ನಾ ಕರೆದ್ರೂ ನೀ ಬರೋಲ್ವಮ್ಮಿ ಅಂತಲೇ ಲಕ್ಷ್ಮಿ ಸುಮ್ಕೆ ಬಿತ್ಕೊ ಇನ್ನು ಗಡಿಸಿನಿಂದ ಹೇಳಿದಳು ಏನಮ್ಮಿ ನೀನು ದಿಮಾಕು ಇಷ್ಟಕ್ಕೂ ಬಂದ್ಬಿಟ್ಯಾ ಚೀರಿದ ಲಕ್ಷ್ಮಿ ಏನನ್ನೂ ಗೊಣಗಿದಳು ನೀ ಮಾತಾಡೋದಿಲ್ವಾ ನನ್ನೊಂದಿಗೆ ಯಾಕೆ ಮಾತಾಡ್ತಿ ಹೇಳು ಕಿಟ್ಟಪ್ಪನೊಂದಿಗೆ ಮಾತಾಡೋದು ಬಿಟ್ಟು ಎಷ್ಟಾದರೂ ಒಬ್ಬ ನೀನು ಮಿಂಡಲ್ವಾ ಎಂದನು ಲಕ್ಷ್ಮಿಗೆ ಭಾನೇ ಬಂದು ಮುಗುಚಿಕೊಂಡಂತಾಯಿತು ಮೈ ಕೈ ಸಣ್ಣಗೆ ನಡಗಿದವು ತುಂಬ ಧೈರ್ಯ ತಂದು ನೀ ಏನ ಅನ್ನೋದು ಅಂದು ಕಿವಿ ನಿಮರಿಸಿ ಕೂತುಕೊಂಡಳು ನಾ ಏನ ಅನ್ನೋದು ಅಂತೇನಮ್ಮಿ ಕೋತಿ ಮುಚ್ಕೊಂಡು ನಾಲ್ಕು ಕುಡಿದ್ರೆ ಗೊತ್ತಾಗಲ್ವಂತೆ ಎ ಗತಿ ಕಾಣಿಸ್ತೀನಿ ಕಂದಾ ಬಳಗ ಆಗಲಿ ನೀನು ಇಲ್ಲ ಅವನು ಇಲ್ಲ ಬಾವಾಗ ತರ್ದ್ ತರದಾಗ್ತೀನಿ ನನ್ನನ್ನು ಅಷ್ಟಕ್ಕೂ ತಾಪರ ಅಂತ ತಿಳ್ಕೊಂಡಿವಿರಿ ಈಗ ಏನಾಯ್ತು ತಕ್ಕೋ ಬೆಳಗಾಗೋದೇ ಇಲ್ವೇ ನಾಳೆ ಅವನು ಬರೋದೇ ಇಲ್ವೇ ಬಂದೇ ಬತ್ತಾನೆ ಮಿಂಡ್ಗಾತಿ ಮುಖ ನೋಡೋಕೆ ಹಾಂ ನಕ್ಕು ಸ್ವಲ್ಪ ಹೊತ್ತು ಎಡ ಬಿಡದೆ ಕೆಮ್ಮಿ ಕ್ಯಾಕರಿಸಿ ಅಲ್ಲೇ ಉಗಿದು ಉಸ್ಸಪ್ಪೋ ಅಂದು ಉಗುಳು ನುಂಗಿದನು ಮಚ್ಚ ಮಡಗೀವನೇ ತೊಲೆ ಮ್ಯಾಗ ರೆಡಿ ರೆಡಿಯಾಗೈತಿ ಅಂದದ್ದು ಗಟ್ಟಿಯಾಗಿತ್ತು ನೆಲಕ್ಕೆ ಕೈ ಉರಿ ಕೂತಳು ಅವ ನಕ್ಕ ಕೆಮ್ಮಿದ ಅಂದ ಕ್ಯಾಕರಿಸಿ ಉಗಿದ ಚಣ ಹೊತ್ತು ಸದ್ದಿಲ್ಲ ಲಕ್ಷ್ಮಿ ಕೊಳಿತೇ ಇದ್ದಳು ತಲೆ ಗಿರತ್ತಿತ್ತು ತೊಡೆಗಳು ನುಡುಗುತ್ತಿದ್ದವು ಎದೆ ಡವಡವ ಒಡೆದುಕೊಳ್ಳುತ್ತಿತ್ತು ಒಸಿ ಹೊತ್ತಾದ ಮೇಲೆ ಗೊರಕೆ ಯಮದ ಗೊರಕೆ ಕೇಳಿಸಿತು ಲಕ್ಷ್ಮಿಗೆ ಗರ ಹಿಡಿದಂತಾಯಿತು ಸುಳಿವು ಹತ್ತದೆ ಮಾತು ಹೇಗೆ ಬತ್ತದೆ ಕುಡಿದು ಮಾತಾಡಿದರೂ ಬೀರನಿಗೆ ಎಲ್ಲವೂ ಗೊತ್ತಾಗಿದೆ ಏನು ಮಾಡುವನೋ ದೇವರೇ ಅವನ ಆಟವ ಈಗೇನೂ ನೋಡುತ್ತಿಲ್ಲ ಎರಡು ಬೆಳೆ ಪೈರಿನಿಂದಲೂ ಚೆಂದಾಗಿ ಗೊತ್ತು ಹಾಸ್ಟೆಲಿನ ಊಟದ ಬೆಲ್ಲು ಹೊಡೆದು ಸುಮಾರೇ ಹೊತ್ತಾಗಿತ್ತು ಹೀಗೀಗ ಸಮರಾತ್ರಿ ಹತ್ತಿರವಾಗಿರಬೇಕು ಗುಡಿಸಲ ಪೂರ್ತ ಗೊರಕೆ ಸರಾಪಿನ ನಾತ ಗೊಬ್ಬು ಅನಿಸುತ್ತಿತ್ತು ಬೀರ ಒರಳಾಡಿದ ಸ್ವಲ್ಪ ಹೊತ್ತು ಸಮ ಕೆಮ್ಮಿದ ಆಮೇಲೆ ಪುನಃ ಗೊರಕೆ ಲಕ್ಷ್ಮಿಗೆ ಮಲಬೇಕೆನಿಸಿತು ಆಕಳಿಸಿದಳು ತಲೆಯನ್ನು ಮಂಡಿಗೆ ಅದಮಿ ಕುಂತು ಕಣ್ಣು ಮುಚ್ಚಿದಳು ತೋಟಕ್ಕೆ ಕಾಲಿರಿಸಿದ ಮಾರನೇ ದಿನವೇ ಕಿಟ್ಟಪ್ಪ ಬಂದದ್ದು ಬೀರ ನಮ್ಮ ಸಾಹ್ಕರ್ ಮಗನೋರು ಅಂದ ಕಿಟ್ಟಪ್ಪ ನನ್ನನ್ನೇ ಒಂಥರಾ ನೋಡಿದರು ಬೀರ ಕೆಮ್ಮಿದ ನಾನು ಕತ್ತಲು ಬಾವಿ ಕಡೆ ತಿರುಗಿಸಿ ನೆಲ ನೋಡುತ್ತಿದ್ದು ಬೆಬತು ನಿಲ್ಲಲು ಆಗದೆ ಕಸ ಗುಡಿಸಬೇಕೆಂದು ಹೊಳಕ್ಕೆ ನುಗ್ಗಿದ್ದೆ ಕಿಟ್ಟಪ್ಪ ಹೊರಗೆ ಇದ್ದರೂ ಇನ್ನೂ ನನ್ನನ್ನೇ ನೋಡುತ್ತಿರುವನೇನೋ ಅನಿಸುತ್ತಿತ್ತು ಹೋಗುವವರೆಗೂ ಹೋದ ನಂತರವು ಒಂದು ದಿನ ಸರಾಪಿನ ಬಾಟಲಿಗಳನ್ನು ಬೀರನೆ ಅಲ್ಲು ಕಿರಿಯುತ್ತಾ ತಂದನು ಅವತ್ತಿನ ಮಾಂಸವು ಹೆಚ್ಚಾಗಿಯೇ ಇತ್ತು ಇಂದು ಕಿಟ್ಟಪ್ಪ ಬರುವವರು ಅಂದ ಅದಕ್ಕೇನೂ ಮಾತಾಡಲಿಲ್ಲ ಮಾಡಿಕೊಟ್ಟೆ ಕತ್ತಲಾಗಿ ಕ್ಷಣ ಹೊತ್ತು ಕಳೆಯಲು ಕಿಟ್ಟಪ್ಪ ಬಂದರು ತುಂಬವೇ ಶಿಸ್ತು ಮಾಡಿಕೊಂಡಿದ್ದರು ಏನಾರ ಮದುವೆ ಹೆಣ್ಣ ನೋಡಕ ಬಂದಿದ್ದೀರ ಕಿಟ್ಟಪ್ಪ ಬೀರ ನಗು ನಗುತ್ತಾ ಅಂದಾಗ ಕಿಟ್ಟಪ್ಪನ ನಕ್ಕನು ಹುಟ್ಟುತ್ತಲೇ ನಗುತ್ತಾ ಹುಟ್ಟಿದನೇನೋ ಅವ ತಿಂದರು ಇಬ್ಬರೂ ತಿಂದರು ಕುಡಿದರು ಬೀರನೇ ಹೆಚ್ಚು ಬಗ್ಗಿಸಿಕೊಂಡನು ಆಮೇಲೆ ಕಣ್ಣು ತೇಲಿಸಿ ಕಾಲು ಚಾಚಿ ಬಿದ್ದುಕೊಂಡನು ಕಿಟ್ಟಪ್ಪ ಎಷ್ಟು ಹೊತ್ತಾದರೂ ಹೋಗಲಿಲ್ಲ ನಾನು ಕೋಣೆ ಒಳಕ್ಕೆ ಹೋದೆ ಕಿಟ್ಟಪ್ಪ ಕೆಮ್ಮಿ ನಾವು ಬರುವುದಕ್ಕೆ ಮುಂಚಿನಿಂದಲೂ ಇದ್ದ ಅಗ್ಗದ ಹುರಿಮಂಚದ ಮೇಲೆ ಕುಂತು ಹಾಗೇ ಇದ್ದು ಆಮೇಲೆ ನಿಧಾನಕ್ಕೆ ಅಲ್ಲೇ ಒರಗಿದನು ಜೀವ ಕೈಲಿಡಿದು ಕೋಣೆ ಒಳಗೆ ಕಂಬಳಿ ಆಸಿ ಮಲಗಿ ರಗ್ಗು ಹೊದ್ದು ದೀಪವಾರಿಸಿದೆ ಕತ್ತಲಾಯಿತು ಕಣ್ಣು ಮುಚ್ಚಿದರೂ ನಿದ್ದೆ ಸುಳಿಯಲಿಲ್ಲ ಏನೇನೋ ಊರ ಕಡೆಯ ನೆನಪುಗಳು ಸ್ವಲ್ಪ ನಿದ್ದೆಯ ಮಂಕು ಅಜಾರದಿಂದ ಬೀರನ ಗೊರಕೆ ಚೆನ್ನಾಗಿ ಕೇಳಿಸುತ್ತಿತ್ತು ಕಿಟ್ಟಪ್ಪನು ಆಗಾಗಲು ಕೆಮ್ಮು ಹೊರಳಿದಾಗ ಸರಸರ ಸದ್ದು ಬೀಡಿ ಇಳೆದಾಗಿನ ಕೆಂಪು ಬೆಳಕು ಪುನಃ ಬೀರನ ಗೊರೆಕೆ ಎಲ್ಲವನ್ನು ಕಾಣದ ಹಾಗೆ ಕರಗಿಸಿಕೊಂಡಿರುವ ಗವಗತ್ತಲು ಬಿಗಿಯಾಗಿ ಕಣ್ಣು ಮುಚ್ಚಿದ್ದರೂ ನಿದ್ದೆಯ ಸುಳಿವೇ ಇಲ್ಲ ಕೆಮ್ಮುವುದು ಕಷ್ಟ ಉಗುಳು ನುಂಗಲೂ ಆಗದು ನುಂಗಿದರೆ ಗೊಳಕ್ಕಂತ ಸದ್ದಾಗುತ್ತದೆ ಸುತ್ತಲೂ ಎಂಥದ್ದೂ ಸದ್ದಿಲ್ಲ ಅದೇ ದೊಡ್ಡದಾಗಿ ಕೇಳಿಸುತ್ತದೆ ಬೀರನೇನು ಗೊರಕೆ ಹೊಡೆಯುತ್ತಿದ್ದಾನೆ ಕಿಟ್ಟಪ್ಪನಂತೂ ಕಣ್ಣು ಮುಚ್ಚಿಲ್ಲ ಅಂತ ಕಾಣುತ್ತೆ ಬಿಡಿ ಸೇದೋದು ಕೆಮ್ಮುವುದು ಮಾಡ್ತವನೇ ಕಳೆ ಕೀಳಲು ಬಂದಿದ್ದ ಪುಟ್ಟಿ ಕಿಟ್ಟಪ್ಪನ ಚರಿತ್ರಾನೇ ಒದರಿ ಹೋಗವಳೆ ನಂಗೂ ನಿದ್ದೆ ಇಲ್ಲ ಅಂತ ಗೊತ್ತಾಗಿಬಿಟ್ಟರೆ ಥೂ ಲಕ್ಷ್ಮಿ ಮೆಲ್ಲನೆ ಕರೆದು ಮೈಮುಟ್ಟಿ ಅಲ್ಲಾಡಿಸಿದಾಗ ತಟ್ಟನೆ ಎಚ್ಚರವಾಗಿ ಬಿದ್ದಳು ಯೋಚನೆ ದಿಗಿಲಿನ ಮತ್ತಿ ಯಾವಾಗ ನಿದ್ದೆ ಬಂತೋ ಗೊತ್ತಿರಲಿಲ್ಲ ಜೋಪಡಿ ಆರಿ ಹೋಗುವಂತೆ ಹಿದೆ ಬಡಿದುಕೊಳ್ಳತೊಡಗಿತು ಮೆಲ್ಲನೆ ಮೈ ಸವರಿದ ಉಸಿರು ಇಡಿತ ತಪ್ಪಿತು ಒಂದು ಕೈಯ ತೊಡೆಯ ಮೇಲೆ ಇಟ್ಟು ಇನ್ನೊಂದು ಕೈಯಿಂದ ಗಲ್ಲ ಹಿಡಿದು ಅಲ್ಲಾಡಿಸಿದನು ಇನ್ನು ಸರಿಯಲ್ಲ ಅಂದುಕೊಂಡು ಬೆಚ್ಚೆತ್ತವಳಂತೆ ಯಾರು ಅಂದಾಗ ನಾನು ಇಟ್ಟಪ್ಪ ಅಂದನು ಬೀರನ ಗೊರಕೆ ಕೇಳಿಸಿದಾಗ ಮೈ ನಡಗಿತು ಕಿಟ್ಟಪ್ಪನ ಕೈ ತೊಡೆ ಸವರುತ್ತಿತ್ತು ತೋಚದೆ ಬೆವಗುಟ್ಟುತ್ತ ಭೀರ ಮಲಗವನೆ ಅನ್ನಲು ಕಿಟ್ಟಪ್ಪ ಅಂದದ್ದು ಇಹಿಹಿ ಕುಡಿದು ಬಿದ್ದೈತೆ ಹೊತ್ತು ಮೂಡಲು ಎಚ್ಚರವಾಗಿ ಮೈಮಾಲು ಮುರಿಯಲು ಬೀರನಿಗೆ ಅಗೋರವಾದಂತೆ ತೋರಿತು ಹಾಗೂ ಬೀರನಿಗೆ ಒಸಿ ರಾತ್ರಿ ನಿಶ ಉಳಿದಿತ್ತು ಎರಡೂ ಕೈಯನ್ನು ಗಸಗಸನೆ ತೀಡಿ ಮುಖಕ್ಕೆ ಎದುರು ನಿಂತು ಅಂಗೈ ನೋಡಿಕೊಂಡು ಮೆಲ್ಲನೆ ಲಕ್ಷ್ಮಿ ಎಂದಾಗ ಉತ್ತರ ಬರಲಿಲ್ಲ ಇಷ್ಟು ಹೊತ್ತಾದರೂ ಎಂಗಸಿಗೆ ಅಷ್ಟು ನಿದ್ದೆಯೇ ಅಂದುಕೊಂಡು ಬಲಮೊಗ್ಗಲಿಗೆ ಒರಳಿ ಕಂಬಳಿ ಸರಿಸಿ ಕೋಣೆ ಕಡೆ ನೋಡಿದಾಗ ಲಕ್ಷ್ಮಿ ಮುಖದ ತುಂಬ ಹೊದ್ದು ಕೊಕ್ಕರಿಸಿಕೊಂಡು ಮಲಗಿದ್ದಳು ಅವಳು ಒದ್ದಿದ್ದ ಪಟ್ಟೆಪಟ್ಟೆ ರಗ್ಗಿಗೆ ದಿಟ್ಟಿ ನೆಟ್ಟಿತು ಕಳೆದ ಸೋಮವಾರ ಕಿಟ್ಟಪ್ಪ ರಗ್ಗು ಚಾಚಿ ತಕ್ಕೋಬೀರಾ ಬರೋದು ಚಳಿಗಾಲ ಅಂದು ಕೊಟ್ಟದ್ದು ರಾತ್ರಿ ಮಲಗುವಾಗ ಲಕ್ಷ್ಮಿ ಒಳಗೊಳಗೆ ನಗುತ್ತಾ ಅದನ್ನು ತನ್ನ ಕಡೆ ಎಳೆದುಕೊಂಡು ಇದು ನನಗೆ ಬೇಕು ಎಂದು ಬಿಮ್ಮನೆ ಬೀರಿ ಹಿಡಿದುಕೊಂಡಳು ಅವಳನ್ನೇ ಬಾಚಿ ತಬ್ಬಿಕೊಂಡು ಎದೆಗೆ ಅಮುಕಿ ಹೋಗಲಿ ಅದನ್ನು ನೀನೇ ತಕ್ಕೋ ನಿನ್ನನ್ನು ಕೊಡು ಅಂದಿದ್ದಕ್ಕೆ ನೀನೇ ಬೆಚ್ಚಗೆ ಅಂದಾಗ ಕಿಸ ಕಿಸ ನಕ್ಕಳು ಈಗ ಅವಳಿಗೆ ಬೆಚ್ಚಗಾಗುತ್ತಿರಬೇಕು ಕಿಟ್ಟಪ್ಪ ಕೊಟ್ಟಿರುವ ರಗ್ಗು ಲಕ್ಷ್ಮಿನ ಕವಚಿಕೊಂಡಿದೆ ಕಿಟ್ಟಪ್ಪ ಕಟ್ಟಿಸಿರುವ ಮನೆ ಇಬ್ಬರನ್ನೂ ಕವಚಿಕೊಂಡಿದೆ ನನ್ನನ್ನು ಆದರೆ ಚಿಂತಿಲ್ಲ ಲಕ್ಷ್ಮಿಯನ್ನಾದರೆ ಪಟೇಲರ ಹಟ್ಟಿಗೆ ಚಲ್ಲಣ ಸಿಕ್ಕಿಸಿಕೊಂಡು ಬಂದಿದ್ದವ ಲಕ್ಷ್ಮಿನ ಕೆಣಕಿದನಂತೆ ಅಂತ ಕಿವಿಗೆ ಬಿದ್ದುದ್ದೇ ತಡ ಜಗಲಿ ಮ್ಯಾಗ ಕಾಲ್ ಮ್ಯಾಗ ಕಾಲ್ ಮೇಲ್ ಕಾಲು ಹಾಕಿ ಕುಳಿತಿದ್ದವನ ಕತ್ತಿನ ಪಟ್ಟಿ ಹಿಡಿದು ಎಳೆದು ನಿನ್ನ ಸಾವುಕಾರಿಕೆ ಇದ್ದರೆ ನೀನು ಹಟ್ಟಿ ಕನ್ಲಾ ನಂಗು ಒಸಿ ತೋರ್ಸಕ್ಕೆ ಬತ್ತೀಯಾ ಎಂದು ಬೀಗಿ ಬೇಕು ಅಷ್ಟಕ್ಕೆ ಪಟೇಲರು ಮಧ್ಯಕ್ಕೆ ಬಂದು ಕೈ ಮುಗಿದು ಬೇರೆ ಊರನ್ನ ಐದ ಏನೋ ತಿಳಿಯದೆ ಅಂತ ಸುಮ್ಕನಾಗಿಸಿದರು ಅಟ್ಟಿಗೆ ಬಂದಾಗ ಲಕ್ಷ್ಮಿ ಎದೆಗೆ ಆತು ಬಿದ್ದಳು ಎಡಗೆಯೈಯಿಂದ ಹೊಟ್ಟೆ ಸವರಿ ಮೇಲಕ್ಕೆ ತಂದು ಎದೆಯ ಮೇಲಿಟ್ಟನು ಎದೆಯೊಳಗೆ ಸಣ್ಣಗೆ ನೋವು ಅರಿಯಿತು ಕುಡಿಬೇಡ್ರಿ ಕುಡಿಬೇಡಿ ಅಂತ ಎಷ್ಟು ಬಡ್ಕೊಂಡ್ರೂ ಕೇಳಲ್ಲ ಮಲ್ಲಿಪುರದ ಸಾವುಕಾರ ಕುಡಿದು ಎದೆ ಹೊಡೆದು ಸತ್ತೋದ್ರಂತೆ ಕುಡಿದ್ರೆ ಕಳ್ಳನ್ನೆಲ್ಲ ಕೊರೆದು ಹಾಕಿಬಿಡ್ತದಂತೆ ಏನಾರ ಸಾವ್ಕಾರಿಕೆ ಆದಂಗೆ ನಂಗೂ ಆಗಿಬಿಟ್ರೆ ಲಕ್ಷ್ಮಿಗೆ ದಿಕ್ಕು ಯಾಕೆ ಹೆಂಗಂಗೂ ಆಗತೊಡಗಿತು ಬೀಡಿ ಸೇದಬೇಕೆನಿಸಿ ದಿಂಬು ಸರಿಸಿ ನೋಡಿದಾಗ ಇರಲಿಲ್ಲ ಹೊರಗೆ ಇಬ್ಬನಿ ಬೀಳುತ್ತಿತ್ತು ಮೊದಲೇ ಚಳಿ ಬೀಡಿನೂ ಇಲ್ಲ ಬಿಸಿಲು ಬರೋವರೆಗೂ ಹಿಂಗೆ ಇರಬೇಕು ಇನ್ನು ಬೆಳೆಯೋ ಹೊತ್ತು ಎಳೆ ಎಳೆಕೂಸಂಗೆ ನಾಚಿಕೆ ಆಗೋಕ್ಕಿಲ್ವ ನಿನ್ನ ಘಟ್ಟಕ್ಕೆ ಇಷ್ಟು ಮೊಬ್ಬಿಗೆ ಕಿಟ್ಟಪ್ಪ ಚಳಿಬಿಟ್ಟವನಂತೆ ಕಂಬಳಿ ಹೊದ್ದು ಮೇಲಕ್ಕೆ ಎದ್ದು ಕೋಣೆ ನೋಡಲು ಲಕ್ಷ್ಮಿ ಇನ್ನೂ ಮಲಗವಳೆ ಏಳಿಸಬೇಕೆನಿಸಿದರೂ ಮನಸ್ಸಾಗಲಿಲ್ಲ ಬಳಗಡೆ ನೇತು ಹಾಕಿದ್ದ ಚಾಮುಂಡವನ ಫೋಟೋಗೆ ಕೈ ಮುಗಿದು ತಡಿಕೆ ಬಿಚ್ಚಲು ಮೂಡಣ ದಿಕ್ಕಿಗೆ ಎದುರಾಗಿದ್ದ ಜೋಪಡಿ ಒಳಕ್ಕೆ ಬೆಳಕು ಚೆಲ್ಲಿತು ನೋಡಿದರೆ ಕಿಟ್ಟಪ್ಪ ನಿಂತಿದ್ದರು ಲಕ್ಷ್ಮಿ ಎದ್ದು ಕ್ಷಣ ಹೊತ್ತು ಸುಧಾರಿಸಿಕೊಂಡರೂ ಮಂಕು ಆರಿರಲಿಲ್ಲ ರಾತ್ರಿಯ ನೆಪ್ಪು ಮೈ ಚುರುಗುಟ್ಟಿಸಲು ತೋಲೆ ಕಡೆ ಕಣ್ಣಾಡಿಸಿದಾಗ ಮಚ್ಚು ಅಲ್ಲೇ ಇತ್ತು ಹೇಗೆಗೋ ಹಾಗೆ ಹೊರಕ್ಕೆ ಬಗ್ಗಿ ನೋಡಿದಳು ಬೀರ ಆಗಲೇ ಎದ್ದು ಹೊರಗೆ ಯಾರ ಜೊತೆಯಲ್ಲೋ ಮಾತಾಡುತ್ತಿದ್ದನು ಸದ್ದು ಮಾಡದೆ ಬಾಗಿಲ ಬಳಿ ಬಂದು ನೆರೆಕೆ ಕಿಂಡಿಗೆ ಕಣ್ಣು ಹಾಕಿದಾಗ ಆಶ್ಚರ್ಯ ಆಯಿತು ಕಿಟ್ಟಪ್ಪ ನಿಂತಿದ್ದನು ಯಾತಕ್ಕೋ ಕಿಟ್ಟಪ್ಪ ನಕ್ಕ ಬೀರನೂ ನಕ್ಕನು ಹೀಗೆ ಕತೆ ಮುಕ್ತಾಯವಾಗುತ್ತೆ ಹೀಗೆ ಕಿಟ್ಟಪ್ಪನ ತಂದೆಯ ಸಹಾಯದಿಂದ ಅವರ ಮನೆಯನ್ನು ಸೇರ್ತಕ್ಕಂಥ ಲಕ್ಷ್ಮಿ ಬೀರ ದಂಪತಿಗಳು ಆದರೆ ಇವರಿಗೆ ಯಾವುದೇ ನೆಲೆಯಿಲ್ಲ ಅವರ ಆಶ್ರಯದಲ್ಲಿದ್ದಾರೆ ಆದರೆ ಇದೇ ಆಶ್ರಯವನ್ನು ನೀಡಿರ್ತಕ್ಕಂತಹ ಆ ಜಮೀನ್ದಾರನ ಮಗ ಕಿಟ್ಟಪ್ಪ ಇದೇ ಅವಕಾಶವನ್ನು ಬಳಸಿಕೊಂಡು ಲಕ್ಷ್ಮಿಯನ್ನು ತನ್ನೆಡೆಗೆ ಸೆಳೆಕೊಳ್ತಕ್ಕಂಥದ್ದು ಈ ವಿಚಾರ ಗೊತ್ತಿದ್ದರೂ ಕೂಡ ಭೀರ ಯಾವುದೇ ಸಿಟ್ಟನ್ನು ವ್ಯಕ್ತಪಡಿಸಲಾಗದೆ ಏಕೆಂದರೆ ಬಡವರ ಕೋಪ ದವಡೆಗೆ ಮೂಲ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕೂಡ ಅವನಿಗೆ ಈಗಾಗಲೇ ಒಂದು ಕಡೆಯಿಂದ ಈ ರೀತಿಯ ಕಣ್ಣು ಹಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಒದ್ದು ಆ ಜಾಗವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ ಈಗ ಇಲ್ಲಿಂದಲೂ ಕೂಡ ಓದಲು ನಮಗೆ ಆಸರೆ ಇಲ್ಲ ಹಾಗಾಗಿ ಅವನ ದಬ್ಬಾಳಿಕೆ ಅಸಹಾಯಕತೆ ಎಲ್ಲವನ್ನು ಕೂಡ ಇಲ್ಲಿ ಅವನು ನೂಕೊಳ್ತಾ ಇರ್ತಕ್ಕಂಥದ್ದನ್ನು ಕುಡಿದಾಗ ಅದನ್ನು ಪ್ರತಿಭಟನಾತ್ಮಕವಾಗಿ ಅದನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಚಿತ್ರಣ ಅಂತಕ್ಕಂಥದ್ದು ಈ ಕಥೆಯಲ್ಲಿ ಬರುತ್ತೆ ಇದಿಷ್ಟು ಕೂಡ ಮಾರಿಕೊಂಡವರು ಕಥೆಯ ಒಟ್ಟಾರೆ ಪ್ರಮುಖ ಸಂಗತಿಗಳು ಮುಂದಿನ ತರಗತಿಯಲ್ಲಿ ಮತ್ತೊಂದು ಕಥೆಯನ್ನು ನಾವು ವಾಚನ ಮಾಡೋಣ ನಮಸ್ಕಾರ